ಶ್ರೀಲಂಕಾದ ಎಲ್ಲ ಆಟಗಾರರಿಗೂ ಕೊರೋನಾ ನೆಗೆಟಿವ್ ಸೋಮವಾರ ಬಂದ ಆರ್ ಟಿ ವರದಿ ಪ್ರಕಾರ ಎಲ್ಲ ಸೀನಿಯರ್ ಆಟಗಾರರಿಗೂ ನೆಗೆಟಿವ್ ರಿಪೋರ್ಟ್ ಬಂದಿದೆ ಎಂದು ಶ್ರೀಲಂಕಾ ಕ್ರಿಕೆಟ್ ಮಂಡಳಿ ತಿಳಿಸಿದೆ ಕುಸಾಲ್ ಪೆರೇರಾ ದುಷ್ಮಂತ ಚಮೀರಾ ಮತ್ತು ಧನಂಜಯ್ ಡಿಸಿಲ್ವಾ ಇವರಿಗೆ ನೆಗೆಟಿವ್ ವರದಿ ಬಂದಿದ್ದು ವೈಟ್ ಬಾಲ್ ಸರಣಿಗೆ ಹಿಂತಿರುಗುತ್ತಿದ್ದಾರೆ ಜುಲೈ ಹದಿಮೂರರಿಂದ ನಡೆಯಬೇಕಿದ್ದ ಸರಣಿ ಜುಲೈ ಹದಿನೆಂಟರಿಂದ ನಡೆಯುತ್ತಿದೆ ಜುಲೈ ಹದಿಮೂರಕ್ಕೆ ನಿಗದಿಯಾಗಿದ್ದ ಸರಣಿ ಜುಲೈ ಹದಿನೆಂಟರಿಂದ ನಡೆಯಲಿದೆ ಜುಲೈ ಹದಿನೆಂಟು ಮೊದಲ ಏಕದಿನ ಪಂದ್ಯ ಜುಲೈ ಇಪ್ಪತ್ತು ಎರಡನೇ ಏಕದಿನ ಪಂದ್ಯ ಜುಲೈ ಇಪ್ಪತ್ತ್ ಮೂರರಂದು ಮೂರನೇ ಏಕದಿನ ಪಂದ್ಯ ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆಯಲಿದೆ ಎಂದು ಬಿಸಿಸಿ ಪ್ರೆಸಿಡೆಂಟ್ ಸೌರವ್ ಗಂಗೂಲಿ ತಿಳಿಸಿದ್ದಾರೆ ಇಂಗ್ಲೆಂಡ್ ಮತ್ತು ಭಾರತ ವನಿತೆಯರ ನಡುವೆ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಎಂಟು ರನ್ಗಳಿಂದ ಗೆದ್ದು ಬೀಗಿದೆ ಟಾಸ್ ಗೆದ್ದ ಇಂಗ್ಲೆಂಡ್ ಪಡೆ ಮೊದಲು ಕೌರ್ ಪಡೆಯನ್ನು ಬ್ಯಾಟಿಂಗ್ಗೆ ಆಹ್ವಾನಿಸಿತು ಶೆಫಾಲಿ ವರ್ಮಾ ನಲವತ್ತೆಂಟು ಸ್ಮೃತಿ ಮಂದನ ಇಪ್ಪತ್ತು ಇವರ ಅದ್ಭುತ ಬ್ಯಾಟಿಂಗ್ನಿಂದ ಎಪ್ಪತ್ತಾರು ರನ್ಗಳ ಜೊತೆಯಾಟ ಮೂಲಕ ನೂರ ನಲವತ್ತೆಂಟು ರನ್ ಗಳಿಸಿದ ಭಾರತದ ಪಡೆ ಎರಡನೇ ನಲ್ಲಿ ಬ್ಯಾಟಿಂಗ್ ಆರಂಭಿಸಿದ ಇಂಗ್ಲೆಂಡ್ ಪಡೆ ಎರಡನೇ ಓವರ್ನಲ್ಲೇ ಮೊದಲ ವಿಕೆಟ್ ಕಳೆದುಕೊಂಡಿತ್ತು ನಂತರ ಬಂದ ಹೈದರ್ ನೈಟ್ ಮತ್ತು ಬ್ರೌಂಟ್ ಇಂಗ್ಲೆಂಡ್ ತಂಡವನ್ನು ನೂರರ ಗಡಿ ದಾಟಿಸಿ ಈ ನಡುವೆ ಇಂಗ್ಲೆಂಡ್ ಗೆಲ್ಲುವ ಫೇವರೇಟ್ ಎನ್ನುವಷ್ಟರಲ್ಲೇ ದೀಪ್ತಿ ಶರ್ಮಾ ಅರ್ಧ ಶತಕ ಸಿಡಿಸಿ ಮುನ್ನುಗ್ಗುತ್ತಿದ್ದ ಬ್ರೌಂಟ್ ಅವರನ್ನು ಎಲ್ ಡಬ್ಲ್ಯೂ ಬೆಳೆಗೆ ಬಿಳಿಸಿ ಪೆವಿಲಿಯನ್ಗೆ ಕಳುಹಿಸಿದರು ಹೈದರ್ ನೈಟ್ ಎರಡು ರನ್ ಕದಿಯಲು ಹೋಗಿ ರನ್ ಔಟ್ ಆದರು ಹೀಗೆ ಕೇವಲ ಮೂವತ್ನಾಲ್ಕು ಬಾಲ್ನಲ್ಲಿ ಮೂವತ್ ಮೂರು ರನ್ ಬೇಕಿದ್ದಾಗ ತನ್ನ ಆರು ಗಳನ್ನು ಕಳೆದುಕೊಂಡ ಇಂಗ್ಲೆಂಡ್ ಪಡೆ ಸೋಲಿನ ಸುಳಿಗೆ ಸಿಲುಕಿತು ಈ ಮೂಲಕ ಭಾರತದ ಮಹಿಳಾ ತಂಡ ಮೂರು ಟಿ ಟ್ವೆಂಟಿ ಸರಣಿಯಲ್ಲಿ ಒಂದು ಒಂದು ಎಂದು ಸರಣಿಯ ಸಮಬಲ ಸಾಧಿಸಿದೆ ವಿಂಡೀಸ್ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಐವತ್ತಾರು ರನ್ಗಳ ಈನಾಯಾ ಸೋಲನ್ನು ವಿಭಿಸಿದ ಆಸ್ಟ್ರೇಲಿಯಾ ತಂಡ ಟಾಸ್ ಗೆದ್ದು ಬ್ಯಾಟಿಂಗ್ ಆರಂಭಿಸಿದ ವಿಂಡೀಸ್ ಪಡೆ ಶಿಮ್ರಾನ್ ವೇನ್ ವೈನ್ಬ್ರವೋ ಇವರ ಅಬ್ಬರದ ಬ್ಯಾಟಿಂಗ್ ನಡುವೆ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತಾರು ರನ್ ಗಳಿಸಿತು ನೂರ ತೊಂಬತ್ತಾರು ರನ್ ಗಳ ಗುರಿ ಬೆನ್ನತ್ತಿದ ಆಸ್ಟ್ರೇಲಿಯಾ ಪಡೆ ನೂರ ನಲವತ್ತಕ್ಕೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಐವತ್ತಾರು ರನ್ ಗಳ ಈನಾಯ ಸೋಲನ್ನು ವಿವಿಸಿತು ಐದು ಟಿ ಟ್ವೆಂಟಿ ಸರಣಿಯಲ್ಲಿ ಎರಡು ಸೊನ್ನೆ ಅಂತರದಲ್ಲಿ ವಿಂಡೀಸ್ ಭರ್ಜರಿ ಜಯ ಸಾಧಿಸಿತು ಇದರೊಂದಿಗೆ ಸಿಮ್ರಾನ್ ಎಟ್ಮಾಯರ್ ಮೂವತ್ತಾರು ಬಾಲ್ಗಳಲ್ಲಿ ಅರವತ್ತೊಂದು ರನ್ ಸಿಡಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಬಾಜಿನರಾದರು ಬಾಂಗ್ಲಾದೇಶದ ಹಿರಿಯ ಆಟಗಾರ ಮೊಹಮ್ಮದುಲ್ಲಾ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ ಮೊಹಮ್ಮದುಲ್ಲಾ ನಲವತ್ತೊಂಬತ್ತು ಟೆಸ್ಟ್ಗಳನ್ನು ಆಡಿ ಎರಡ್ ಸಾವಿರದ ಏಳ್ನೂರ ಅರವತ್ನಾಲ್ಕು ರನ್ ಗಳನ್ನು ಸಿಡಿಸಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ಧವಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ದರು ಮೊಹಮ್ಮದುಲ್ಲಾ ಬಾಂಗ್ಲಾದೇಶದ ಈಗಿರುವ ಟಿ ಟ್ವೆಂಟಿ ಟೀಮ್ಗೆ ನಾಯಕ ಇವರು ಎರಡ್ ಸಾವಿರದ ಹದಿನೈದರ ಕಪ್ನಲ್ಲಿ ಶತಕ ಸಿಡಿಸಿ ಇಂಗ್ಲೆಂಡ್ ತಂಡವನ್ನೇ ಟೂರ್ನಿಯಿಂದ ಹೊರಹಾಕಿದ್ದವರು